ಎಲ್ಲರಿಗೂ ನಮಸ್ಕಾರ. ಗೌರವ ಪ್ರೊಡಕ್ಷನ್ಸಿಂದ ಇನ್ನೊಂದು ಒಳ್ಳೆಯ ಸಿನಿಮಾ ನೋಡಿಕೊಂಡು ಬರ್ತಾ ಇದ್ದೀನಿ ಕರಡಿ. ಯೋಗರಾಜ್ ಸರ್ ಇಂದು ಮುಂಚಿಂದಲೇ ಫ್ಯಾನ್ ನಾನು. ತುಂಬ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಕತೆ ತುಂಬಾ ಚೆನ್ನಾಗಿದೆ, ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೂಡ. ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸಸ್, ಸೂರ್ಯ ಸರ್ ಆಗಿರ್ಬೋದು, ಸೋನಲ್ ಆಗಿರ್ಬೋದು, ಸುಜಯ್ ಆಗಿರ್ಬೋದು, ಫಸ್ಟ್ ಟೈಮ್ ಅಂತ ಅನ್ಸಲ್ಲ, ಅವ್ರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಕುಸ್ತಿ ಕಲೆ ಆ್ಯಂಡ್ ಅದರ ವ್ಯಾಲ್ಯೂಸನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಪಾಟೀಲ್ ಸರನ್ನು ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬಾ ಖುಷಿಯಾಯಿತು. ತುಂಬ ಸ್ಕ್ರೀನ್ ಮೇಲೆ ತುಂಬಾ ಕಿಯರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಈಗಲೂ ತುಂಬಾ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾರೆ. ಆ್ಯಂಡ್ ಸರ್ಪ್ರೈಸ್ ಫ್ಯಾಕ್ಟರ್, ದಿ ಬಾಸ್ ದರ್ಶನ್ ಸರ್ ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ ಚಿಂದಿ ಚಿತ್ರಾನ್ನ. ಯು ವಿಲ್ ಲವ್ ಇಟ್ ಡೆಫಿನೆಟ್ಲಿ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗರಡಿ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಮ್ಯಾಚೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಒಂದು ಪಕ್ಕ ಕಮರ್ಷಿಯಲ್ ಎಲ್ಲ ಮಿಕ್ಸ್ಚರ್ ಇರೋಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ಗರಡಿ ಸಿನಿಮಾ ಅಂತ ಹೇಳ್ಬೋದು. ಯೋಗರಾಜ್ ಭಟ್ ಅವರು ಒಂದು ಆ್ಯಕ್ಷನ್ ಸಿನಿಮಾ ಮಾಡ್ತೀಯಾರೆ ಅಂದಾಗ ಓ ಭಟ್ರು ಆ್ಯಕ್ಷನ್ ಸಿನಿಮಾ ಮಾಡ್ತೀಯಾರಾ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಆ ಸಿನಿಮಾ ನೋಡಿ ಒಳಗೆ ಬಂದಾಗ ಬೇಕಾದಂಥ ಕಾಮಿಡಿ, ಹ್ಯೂಮರ್, ಎಮೋಷನ್, ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಟೇಕ್ ಆಫ್ ಆಗೋವಂಥ ಕತೆ ಇದೆಯಲ್ಲ, ಅದು ಪ್ರತಿಯೊಂದು ನಿಮಿಷಕ್ಕೂ ನೆಕ್ಸ್ಟ್ ಏನಾಗ್ತದೆ, ಎಮೋಷನ್ ಬಿಲ್ಡ್ ಆಗ್ತದೆ, ಇದೇನೋ ಆಗ್ತದೆ ಅನ್ನೋದು ತುಂಬ ಖುಷಿಯಾಯಿತು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ರಸದೌತಣ ಇದೆ, ಆ ಎಂಟ್ರಿಗಂತೂ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಸ್ಪೆಷಲಿ ಸೋನಲ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾಲ್ಲಿ. ಆಮೇಲೆ ಸುಜಯ್ ಬಂದು ಒಂದು ಸ್ಪೆಷಲ್ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನನ್ನ ಮೊದಲನೇ ಪ್ರೊಡ್ಯೂಸರ್ ಬಿ ಸಿ ಪಾಟೀಲ್ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೃಷ್ಟಿ ಈಸ್ ಫ್ಯಾಮಿಲಿ, ಈ ಸಿನಿಮಾಗೆ ಬಂದು ನೋಡಬೇಕು, ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು. ಆ ಮೆಗಾ ಮಾಸ್ ಸಿನಿಮಾ ಇದಿದೆ. ಆ್ಯಂಡ್ ಯಶಸ್ ಗೆಳೆಯ ಯಶಸ್ ಸೂರ್ಯಗೆ ಈ ಸಿನಿಮಾ ಯಶಸ್ವಿ ಆಗತ್ತೆ ಅಂತ ನಾನು 100% ಹೇಳ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಐ ಆಮ್ ಇನ್ ಲವ್ ವಿತ್ ಸೆಕೆಂಡ್ ಹಾಫ್ ಆಫ್ ದಿ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಗೌರವ ಪ್ರೊಡಕ್ಷನ್ಸಿಂದ ಇನ್ನೊಂದು ಒಳ್ಳೆಯ ಸಿನಿಮಾ ನೋಡಿಕೊಂಡು ಬರ್ತಾ ಇದ್ದೀನಿ ಕರಡಿ. ಯೋಗರಾಜ್ ಸರ್ ಇಂದು ಮುಂಚಿಂದಲೇ ಫ್ಯಾನ್ ನಾನು. ತುಂಬ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ, ಕತೆ ತುಂಬಾ ಚೆನ್ನಾಗಿದೆ, ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೂಡ. ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸಸ್, ಸೂರ್ಯ ಸರ್ ಆಗಿರ್ಬೋದು, ಸೋನಲ್ ಆಗಿರ್ಬೋದು, ಸುಜಯ್ ಆಗಿರ್ಬೋದು, ಫಸ್ಟ್ ಟೈಮ್ ಅಂತ ಅನ್ಸಲ್ಲ, ಅವ್ರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಕುಸ್ತಿ ಕಲೆ ಆ್ಯಂಡ್ ಅದರ ವ್ಯಾಲ್ಯೂಸನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಪಾಟೀಲ್ ಸರನ್ನು ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬಾ ಖುಷಿಯಾಯಿತು. ತುಂಬ ಸ್ಕ್ರೀನ್ ಮೇಲೆ ತುಂಬಾ ಕಿಯರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಈಗಲೂ ತುಂಬಾ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾರೆ. ಆ್ಯಂಡ್ ಸರ್ಪ್ರೈಸ್ ಫ್ಯಾಕ್ಟರ್, ದಿ ಬಾಸ್ ದರ್ಶನ್ ಸರ್ ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ ಚಿಂದಿ ಚಿತ್ರಾನ್ನ. ಯು ವಿಲ್ ಲವ್ ಇಟ್ ಡೆಫಿನೆಟ್ಲಿ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ.